Hello students, welcome to AgriLine. ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಯಾವ ಥರ ಇರುತ್ತೆ, ಯಾವ ಥರ ಕ್ವಶನ್ಸ್ ಇರ್ತಾವೆ, ಅನಂತರ ಟೈಮಿಂಗ್ ಏನಿರ್ತೈತಿ, ಯಾವ ಥರ ನಾವು ಆನ್ಸರ್ ಮಾಡಬೇಕು, ಕನ್ನಡದಲ್ಲಿ ಇರುತ್ತೋ ಇಂಗ್ಲೀಷಲ್ಲಿ ಇರುತ್ತೋ, ಆಪ್ಷನ್ಸ್ ಇರ್ತಾವೆ ಅಥವಾ ನಾವು ಏನಾರು ಬರೀಬೇಕು ಆ ಥರ ಎಲ್ಲ ಇದರಲ್ಲಿ ನಾವು ಡೀಟೇಲಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಆನ್ಲೈನ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಬೇಕಂತಂದರೆ ನಮ್ಮದೇ ಒಂದು ಆ್ಯಪ್ ಇದೆ, ಅಗ್ರಿಲೈನ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಕೋರ್ಸ್ ಸಿಗುತ್ತೆ. ಈ ಕೋರ್ಸನ್ನು ಮಾತ್ರ ನೀವು ಪ್ರಿಪೇರ್ ಮಾಡಿದ್ರೂ ಕೂಡ 200-200 ಮಾರ್ಕ್ಸು ಆರಾಮಾಗಿ ತೊಗೋಬೋದು ಅಂತ ಹೇಳ್ಕೊಂತ ನೆಕ್ಸ್ಟ್ ನಾವು ಮೇನ್ ಟಾಪಿಕ್ ಬರ್ತೀವಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನಿರುತ್ತೆ, ಯಾವ ಥರ ಕಂಡಕ್ಟ್ ಮಾಡ್ತಾರೆ ಅವರು, ಟೈಮಿಂಗ್ಸ್ ಏನಿರುತ್ತೆ ಅಂದರೆ, ಮೊದಲನೇದಾಗಿ ಟೋಟಲ್ 50 ಕ್ವಶನ್ಸ್ ಇರ್ತಾವೆ. 50 ಕ್ವಶನ್ ಇರ್ತಾವೆ. ಮ್ಯಾಕ್ಸಿಮಮ್ ಎಲ್ಲ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸ್ಪೆಷಮನ್ಸ್ ಇಟ್ಟಿರ್ತಾರೆ. ಸ್ಪೆಷಮನ್ ಅಂತಂದರೆ ಇವು ಕೆಲವೊಂದು ಆ ಬೀಜಗಳಿರ್ಬೋದು ಅಥವಾ ಕೆಲವೊಂದು ಗಿಡಗಳ ಪೊದೆಗಳನ್ನು ಕಟ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಫರ್ಟಿಲೈಸರ್ಸ್ ಇಟ್ಟಿರ್ತಾರೆ, ಅಂದರೆ ಗೊಬ್ಬರಗಳನ್ನು ಇಟ್ಟಿರ್ತಾರೆ. ಆಮೇಲೆ ಕೆಲವೊಂದು ಇಂಪ್ಲಿಮೆಂಟ್ಸ್ ಟೂಲ್ಸ್ ಇಟ್ಟಿರ್ತಾರೆ. ಆಮೇಲೆ ಆ್ಯನಿಮಲ್ಸ್ ಬ್ರೀಡ್ಗಳನ್ನು ಇಟ್ಟಿರ್ತಾರೆ. ಅದರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳಿರ್ತಾರೆ. ಕ್ವಶನ್ಗಳಿಗೆ ಆಪ್ಷನ್ಸ್ ಇರ್ತಾವೆ, 4 ಆಪ್ಷನ್ಸ್ ಇರ್ತಾವೆ, ABCD ಅಂತೇಳಿ. ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡು ಲ್ಯಾಂಗ್ವೇಜಲ್ಲಿ ನಿಮ್ಮ ಕ್ವಶನ್ಸ್ ಅವ್ರು ಕೇಳಿರ್ತಾರೆ. ಅದೇ ಥರನೇ ಆಪ್ಷನ್ಗಳು ಕೂಡ ಕನ್ನಡ ಇಂಗ್ಲೀಷ್ ಎರಡರಲ್ಲಿನೂ ಇರ್ತಾವೆ. ಆಮೇಲೆ ಇಲ್ಲಿ ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತದೆ, ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಪ್ರತಿಯೊಂದು ಕ್ವಶನ್, 50 ಕ್ವಶನ್ ಇರ್ತಾವೆ ಅಂತಂದ್ರೆ ಒಂದು ಕ್ವಶನನ್ನು ನೀವು ನೋಡಿ, ಅಂದರೆ ಸ್ಪೆಷಮನ್ನನ್ನು ನೋಡಿ, ಅದು ಯಾವ ಸ್ಪೆಷಮನ್ ಅಂತ ಫಸ್ಟ್ ಐಡೆಂಟಿಫೈ ಮಾಡಿಕೊಂಡು, ನೆಕ್ಸ್ಟ್ ಅದ್ರ ಕೆಳಗೆ ಕ್ವಶನ್ ಬರೆದಿರ್ತಾರೆ ಏನಿದು ಅಂಥೇಳಿ, ಅಥವಾ ಅದ್ರ ಬಗ್ಗೆ ಏನಾದ್ರು ಒಂದು ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ಮೆಕ್ಕೆಜೋಳದ ಬೀಜನ ಇಟ್ಟಿರ್ತಾರೆ, ಬೀಜ ಇಟ್ಟು ಕೆಳಗೆ ಕೇಳಿರ್ತಾರೆ ಅವರು, ಈ ಮೇಲಿನ ಬೆಳೆಯನ್ನು ಯಾವ ಒಂದು ಕಾಲದಲ್ಲಿ, ಯಾವ ಒಂದು ಸೀಸನ್ನಲ್ಲಿ ನಾವು ಬೆಳಿಬಹುದು ಅಂಥೇಳಿ ಕೆಳಗೆ ಆಪ್ಷನ್ ಕೊಟ್ಟಿರ್ತಾರೆ. ಖರೀಫ, ರಬಿ, ಸಮರ್ ಆ್ಯಂಡ್ ಆಲ್ ಸೀಸನ್ ಅಂಥೇಳಿ. ಖರೀಫ್ ಅಂತಂದರೆ ಮುಂಗಾರಿ, ರಬಿ ಅಂತಂದರೆ ಹಿಂಗಾರಿ, ಸಮರ್ ಅಂತಂದರೆ ಬೇಸಿಗೆ, ಎಲ್ಲ ಬೆಳೆ ಎಲ್ಲ ಕಾಲಗಳಲ್ಲಿ ಬೆಳಿಬೋದು. ಈ ಥರ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಫಸ್ಟ್ ಸ್ಪೆಷಮನ್ ನೋಡಬೇಕು, ಕ್ವಶನ್ ನೋಡಬೇಕು, ಆಪ್ಷನ್ ನೋಡಬೇಕು, ಆನ್ಸರ್ ಮಾಡಬೇಕು. ಇಷ್ಟೆಲ್ಲ ಮಾಡ್ಲಾಕ್ ನಿಮಗೆ ಮ್ಯಾಕ್ಸಿಮಮ್ 15-20 ಸೆಕೆಂಡ್ ಮಾತ್ರ ಟೈಮ್ ಇರ್ತೈತಿ. ಸೊ ಹೀಗಾಗಿ ಇಲ್ಲಿ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಾವು ಗೊತ್ತಾಗ್ತೈತಿ ನಮಗೆ, ಒಂದು ನಿಮಿಷ ಅದರ ಹತ್ರ ನಿಂತೇವು ಅಂದರೆ ವಿ ಕ್ಯಾನ್ ಗೆಟ್ ಅ ಆನ್ಸರ್, ಬಟ್ ಟೈಮ್ ಈಸ್ ಓನ್ಲಿ ಫಾರ್ 20 ಸೆಕೆಂಡ್. ನಿಮಗೆ 20 ಸೆಕೆಂಡಲ್ಲಿನೇ ಆ ಎಲ್ಲ ಒಂದು ಕೆಲಸನ ನೀವು ಮಾಡಬೇಕಾಗ್ತೈತಿ. ಆಮೇಲೆ ಕೆಲವೊಂದು ಆ್ಯನಿಮಲ್ಸ್ಗಳ ಫೋಟೋ ಇಟ್ಟಿರ್ತಾರೆ ನಿಮ್ಗೆ, ಆ್ಯನಿಮಲ್ಸ್ ಫೋಟೋ ಇಟ್ಟು ಐಡೆಂಟಿಫೈ ದ ಬ್ರೀಡ್. ಈ ಕೌ ಇರ್ತೈತಿ, ಕೌದೊಂದು ಫೋಟೋ ಹಾಕಿರ್ತಾರೆ, ಒಂದು ಆಕಳದೊಂದು ಫೋಟೋ ಹಾಕಿ ಕೆಳಗಡೆ ಈ ಮೇಲಿನ ಆಕಳ ತಳಿಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಅಲ್ಲಿ ಅಮೃತ್ ಮಹಲ, ದೇವಣಿ, ಆಮೇಲೆ ಖಿಲಾರಿ, ಈ ಥರ ಎಲ್ಲ ಕೇಳಿರ್ತಾರೆ. ಅದಕ್ಕೆ ನೀವು ಅದು ಯಾವ ಫೋಟೋ ಅದ, ಯಾವ ಆ್ಯನಿಮಲ್ ಅದ, ಅದ್ರ ತಕ್ಕಂಗೆ ನೀವು ಆನ್ಸರನ್ನು ಮಾಡಬೇಕಾಗ್ತೈತಿ. ಸೊ ಹೀಗಾಗಿ ಆ ಪ್ರಾಕ್ಟಿಕಲ್ ನಮ್ಗೆ ಗೊತ್ತಿದ್ದರೂ ಕೂಡ ಕನ್ಫ್ಯೂಸ್ ಮಾಡ್ಕೊತೀವಿ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್ ಇರ್ತೈತಿ, ಒಟ್ಟೆ ಕನ್ಫ್ಯೂಸ್ ಆಗಬಾರ್ದು. ಪ್ರತಿಯೊಂದು ಆನ್ಸರ್ ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋದೆವು ಅಂದರೆ ಇದು ಒಮ್ಮಿಂದೊಮ್ಮೆ ಬರೋದಿಲ್ಲ. ನಾನು ಒಂದು ನೈಟ್ ಫುಲ್ ಕೂತು ಓದ್ತೀನಿ, ನೆಕ್ಸ್ಟ್ ಡೇ ನನಗೆ ಆರಾಮಾಗಿ ಬರೀಬೋದು ಅಂದರೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಾಳ ವಾಸ್ಟ್ ಅದ. ಯು ಹ್ಯಾವ್ ಟು ಸ್ಟಡಿ ಫರ್ಟಿಲೈಸರ್ಸ, ಗೊಬ್ಬರಗಳು, ಸಾಕಷ್ಟು ಗೊಬ್ಬರ ಅದಾವೆ. ಆಮೇಲೆ ಸೀಡ್ಸ್ ಸಾಕಷ್ಟು ಅದಾವೆ. ಸೀಡ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಕ್ರಾಪ್ಗಳಿರ್ಬೋದು, ಹಾರ್ಟಿಕಲ್ಚರ್ ರಿಲೇಟೆಡ್ ಫಾರ್ಡರ್ ಕ್ರಾಪ್ಸ್, ಎಲ್ಲ ಕ್ರಾಪ್ಗಳ ಒಂದು ಸೀಡ್ಸ್ಗಳನ್ನ ನೋಡ್ಕೋಬೇಕಾಗ್ತೈತಿ. ಆಮೇಲೆ ಪ್ಲ್ಯಾಂಟ್ಸ್ಗಳು, ಫಾರೆಸ್ಟ್ರಿ ಪ್ಲ್ಯಾಂಟ್ ಬರ್ತಾವೆ, ಗಾರ್ಡನ್ ಪ್ಲ್ಯಾಂಟ್ಸ್ ಬರ್ತಾವೆ, ಫ್ಲವರ್ ಪ್ಲ್ಯಾಂಟ್ಸ್ ಬರ್ತಾವೆ, ಅಗ್ರಿಕಲ್ಚರ್ ಕ್ರಾಪ್ಸ್ ಬರ್ತಾವೆ, ಎಲ್ಲ ಒಂದು ಪ್ಲ್ಯಾಂಟ್ಸ್ಗಳನ್ನು ನೋಡ್ಕೋಬೇಕಾಗ್ತೈತಿ. ಆಮೇಲೆ ಆ ಆ್ಯನಿಮಲ್ಸ್ ಬ್ರೀಡ್ಸ್ಗಳನ್ನು ನೋಡ್ಕೋಬೇಕಾಗ್ತೈತಿ, ಆ್ಯನಿಮಲ್ ಫೀಡ್ಗಳನ್ನು, ಆ ದನಗಳಿಗೆ ಹಾಕ್ತಕ್ಕಂಥ ಆಹಾರಗಳನ್ನು ನೋಡ್ಕೋಬೇಕಾಗ್ತೈತಿ. ನಮ್ಮ ಒಂದು ಆನ್ಲೈನ್ ಕೋರ್ಸಲ್ಲಿ ಯಾವ ಥರ ಮಾಡಿದೆವು ಅಂತಂದ್ರೆ, ಪ್ರತಿಯೊಂದು ಕ್ರಾಪು, ಪ್ರತಿಯೊಂದು ಪ್ಲ್ಯಾಂಟ್ ಇರ್ಬೋದು, ಆ್ಯನಿಮಲ್ಸ್ ಇರ್ಬೋದು, ಪ್ರತಿಯೊಂದು ಎಷ್ಟು ಕ್ಲಿಯರಾಗಿದಾವೆ ಅಂದ್ರೆ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಆಫ್ಲೈನ್ ಕ್ಲಾಸ್ಗಿಂತನೂ ಚೆನ್ನಾಗಿ ನಾವು ಆನ್ಲೈನೇ ಪ್ರಿಫರ್ ಮಾಡ್ತಾ ಇದ್ದೀವಿ. ಆಫ್ಲೈನ್ ಕೂಡ ಇರುತ್ತೆ, ಆನ್ಲೈನಲ್ಲೇ ನೀವು ಎಲ್ಲ ಈಸಿಯಾಗಿ ಅದನ್ನು ಕಲ್ಕೋಬಹುದು. ಯಾಕಂದರೆ ನಾವು ಟಾಸ್ಕ್ ಕೊಡ್ತೀವಿ, ಸ್ಪೆಸಿಫಿಕ್ ಟಾಸ್ಕ್, ಇವತ್ತು ಈ ಒಂದು ವಿಡಿಯೋನ ನೀವು ಕ್ಲಿಯರಾಗಿ ನೋಡ್ಕೊರಿ, ಅದ್ರ ಮೇಲೆ ನಾವು ಟೆಸ್ಟ್ ಇಡ್ತೇವೆ ಅಂತೇಳಿ. ಆಮೇಲೆ ಆಲ್ರೆಡಿ ನಾವೇನು ಮಾಡಿರ್ತೇವೆ, ಬುಕ್ ಕೂಡ ನಿಮ್ಗೆ ಕೊಟ್ಟು ಕಳಿಸಿರ್ತೀವಿ ಬುಕ್. ಆ ಬುಕ್ಕಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಚಾಪ್ಟರ್ಸ್ ಅದಾವೆ, ಆ ಚಾಪ್ಟರ್ಸ್ ಮೇಲೂ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ. ಆ ಎಕ್ಸಾಮ್ ಒಂದು 15-20 ದಿವಸ ಇರಲಿಕ್ಕಾಗಿ ನಿಮ್ಗೆ ನಾವು ಏನು ಮಾಡ್ತೇವೆ ಅಂದ್ರೆ, ಟೋಟಲಿ 100% ಮಾರ್ಕ್ಸ್ ತೊಗೊಳಕ್ಕೆ ಏನೇನು ಬೇಕಲ್ಲ ಎಲ್ಲ ಒಂದು ತಯಾರಿಯನ್ನು ನಿಮ್ಮ ಕಡೆಯಿಂದ ಮಾಡಿಸ್ತೇವೆ ಅಂತ ಹೇಳ್ಕೊತ ಈ ಒಂದು ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ಕೊತ ಮುಗಿಸ್ತೇವೆ. ಧನ್ಯವಾದಗಳು.